स्वपक्ष विरुद्ध माजी सचिव वि सोमण्ण गरम आगिद्दारे। इवत्तु वि सोमण्ण शक्ति प्रदर्शन के वेदिके सज्जुगोंडिदे। स्वपक्षद विरुद्ध माजी सचिव वि सोमण्ण अवरु गरम आगिरुवंतद्दु ई हिंदे कूड स्वपक्ष विरुद्धवे आक्रोश व्यक्तपडिसिदरु। वि सोमण्ण अवरु इवत्तु मत्ते गरम आगिद्दारे। इवत्तु वि सोमण्ण शक्ति प्रदर्शन के वेदिके सज्जुगोंडिदे। तुमकूरिन सिद्धगंगा मठदल्लि कार्यक्रमवन्न हम्मिकोळ्ळलागिदे। गुरुभवन उद्घाटना कार्यक्रम आयोजनेगोंडिदे। गृह सचिव डॉक्टर जी परमेश्वर सेरिदंते हलवरु ई कार्यक्रमदल्लि भागियागलिद्दारे। कांग्रेस नायकरिगे हेच्चु आह्वान नीडिद्दारे सोमण्ण। माजी सीएं यडियूरप्प विजयेंद्रगे इल्ल आह्वान। डिसेंबर 6 रंदु निर्धार तिळिसुवे अंत हेळिदरु वि सोमण्ण अवरु। हागाद्रे एन् निर्धार? इवत्ते तीर्मान आगुत्ता सोमण्ण अवर मुंदिन राजकीय भविष्य। इवत्ते सोमण्ण राजकीय निर्धार प्रकटिस्तार, ಮುಂದಿನ ನಿರ್ಧಾರವೇನು ಅನ್ನೋದನ್ನ ಘೋಷಿಸುತ್ತಾರ? ತೀವ್ರ ಕುತೂಹಲ ಕೆರಳಿಸಿದೆ ವಿ ಸೋಮಣ್ಣ ಅವರ ನಡೆ, ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ರಾಜಕೀಯ ವಿಚಾರವಾಗಿ ವಿ ಸೋಮಣ್ಣ ಅವರು, ಯಾಕಂದ್ರೆ ಈಗಾಗಲೇ ಹಲವು ಕಾಂಗ್ರೆಸ್ನ ನಾಯಕರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಅವರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಪ್ರಮುಖವಾಗಿ ಹೆಚ್ಚು ಕಾಂಗ್ರೆಸ್ ನಾಯಕರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸೋಮಣ್ಣ ಅವರ ನಿರ್ಧಾರ ಏನು? ರಾಜಕೀಯ ಮುಂದಿನ ನಡೆ ಹೇಗಿರುತ್ತೆ? ಸೋಮಣ್ಣ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ? ಯಾಕಂದ್ರೆ ಈ ಹಿಂದೆ ಹೇಳಿದ್ರು ಡಿಸೆಂಬರ್ 6 ರಂದು ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ. ಇವತ್ತು ಬೃಹತ್ ಶಕ್ತಿ ಪ್ರದರ್ಶನವನ್ನ ಏರ್ಪಡಿಸಿದ್ದಾರೆ, ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಏನು ಹಾಗಾದ್ರೆ ಸೋಮಣ್ಣ ಅವರ ಮುಂದಿನ ರಾಜಕೀಯ ನಡೆ ಅನ್ನುವಂತದ್ದು ಈಗ ತೀವ್ರ ಕುತೂಹಲದ ಜೊತೆಗೆ ಚರ್ಚೆಗೂ ಕೂಡ ಕಾರಣವಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ, ಜೊತೆಗೆ ಹಲವು ಕಾಂಗ್ರೆಸ್ ಮುಖಂಡರು ಕೂಡ ಭಾಗಿಯಾಗುತ್ತಾರೆ. ಆದರೆ ಮಾಜಿ ಸಿಎಂ ಯಡಿಯೂರಪ್ಪನವರು ಜೊತೆಗೆ ಒಂದಷ್ಟು ಬಿಜೆಪಿ ನಾಯಕರು, ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಟ್ಟಿಲ್ಲ. ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ನಿಜಕ್ಕೂ ವಿ ಸೋಮಣ್ಣ ಅವರ ರಾಜಕೀಯ ನಡೆ ಏನು ಅನ್ನುವಂತದ್ದು ಈಗ ತೀವ್ರ ಚರ್ಚೆ ಜೊತೆಗೆ ಕುತೂಹಲಕ್ಕೆ ಕಾರಣ. ಹೆಚ್ಚಿನ ಅಪ್ಡೇಟ್ಸ್ ಏನು ಸಿಗುತ್ತೆ? ರಜನಿ, ಪ್ರಮುಖವಾಗಿ ವಿ ಸೋಮಣ್ಣ ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನೋದು ವಿಚಾರಗಳು ಜೋರಾಗಿ ಸದ್ದು ಮಾಡ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಇವತ್ತು ವಿ ಸೋಮಣ್ಣ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಪ್ರಮುಖವಾಗಿ ತುಮಕೂರಿನಲ್ಲಿ ಗುರುಭವನ ಇನಾಗ್ರೇಷನ್ ಇದೆ, ಆ ಒಂದು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಬೆಳಿಗ್ಗೆ 10:30 ಅಥವಾ 11 ಗಂಟೆಗೆ ದೆಹಲಿಗೆ ಪ್ರಯಾಣ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು. ಮೊದಲಿಂದಲೂ ಕೂಡ ವಿ ಸೋಮಣ್ಣ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿದ್ರು. ಹಿರಿಯ ಸ್ಥಾನದ ಒಂದು ಫೋಟೋದಲ್ಲಿ ತಮಗೆ ಈ ಒಂದು ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಡ್ತಾರೆ ಅಂತ ಬಹಳಷ್ಟು ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರು. ಆದ್ರೆ ವಿಜಯೇಂದ್ರ ಅವರಿಗೆ ಮಣೆಯನ್ನ ಹಾಕಲಾಗಿರ್ತಕ್ಕಂಥದ್ದು, ಈ ಬಗ್ಗೆ ಬಹಳಷ್ಟು ಹಿರಿಯ ನಾಯಕರು ಅಸಮಾಧಾನಗೊಂಡಿರ್ತಕ್ಕಂಥದ್ದು. ಕೇವಲ ವಿ ಸೋಮಣ್ಣ ಮಾತ್ರವಲ್ಲ, ಅರವಿಂದ್ ಬೆಲ್ಲದ್, ಅರವಿಂದ್ ಲಿಂಬಾವಳಿ, ಬಸನಗೌಡ ಪಾಟೀಲ್, ಯತ್ನಾಳ್ ಸೇರಿದಂತೆ ಬಹಳಷ್ಟು ಹಿರಿಯ ನಾಯಕರು ಕೂಡ ವಿ ಸೋಮಣ್ಣ ಅವರಿಗೆ ಸಾಥನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ದೆಹಲಿಗೆ ಹೋಗಿ ಯಾವ ಬಿಜೆಪಿ ನಾಯಕರನ್ನ ಭೇಟಿ ಮಾಡ್ತಾರೆ ಅನ್ನೋದು ಕುತೂಹಲ ಸದ್ಯಕ್ಕೆ ಇರತಕ್ಕಂಥದ್ದು. ಒಂದು ವೇಳೆ ತಮ್ಮ ಡಿಮ್ಯಾಂಡ್ಗಳಿಗೆ ಏನಾದರೂ ಹೈಕಮಾಂಡ್ ಸ್ಪಂದಿಸದೇ ಹೋದಂತಹ ಒಂದು ಪಕ್ಷದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಕ್ಕಂಥದ್ದು ಖಚಿತ ಅನ್ನೋ ಒಂದು ಮಾತುಗಳು ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ವಿ ಸೋಮಣ್ಣ ಅವರು ಹಿಂದೆನೂ ಕೂಡ ಕಾಂಗ್ರೆಸ್ ಪರವಾಗಿ ಮಾತಾಡಿದ್ದು, ನಾನು ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದವನು ಅನ್ನೋ ಒಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಹಾಗೆ ನೋಡೋದಾದ್ರೆ ವಿ ಸೋಮಣ್ಣ ಅವರು ಇಲ್ಲಿ ಬಿಜೆಪಿಯಲ್ಲಿ ತಮ್ಮ ಒಂದು ಘನತೆಗೆ ಅಥವಾ ತಮ್ಮ ಸ್ಥಾನಕ್ಕೆ, ತಮ್ಮ ಒಂದು ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಬಂದ್ರೆ ನಾನು ಕಾಂಗ್ರೆಸ್ ಹೋಗೋದಕ್ಕೂ ಕೂಡ ರೆಡಿಯಾಗಿದ್ದೀನಿ ಅನ್ನೋ ಒಂದು ಸಂದೇಶವನ್ನ ಹಿಂದೆ ರವಾನೆ ಮಾಡಿದ್ರು. ಇವತ್ತು ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಹೀಗಾಗಿ ವಿ ಸೋಮಣ್ಣ ಅವರು ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋ ನಿಟ್ಟಲ್ಲೂ ಕೂಡ ಬಹಳಷ್ಟು ಒಂದು ಚರ್ಚೆಗಳು ನಡೀತಾ ಇರತಕ್ಕಂಥದ್ದು. ಜೊತೆಗೆ ಇವತ್ತು ಗುರುಭವನ ಒಂದು ಉದ್ಘಾಟನೆ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆಗೆ ವಿ ಸೋಮಣ್ಣ ಅವರು ವೇದಿಕೆಯನ್ನ ಹಂಚಿಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಕೆ ಎನ್ ರಾಜಣ್ಣ, ಪರಮೇಶ್ವರ್ ಸೇರಿದಂತೆ ಆ ಒಂದು ಭಾಗದ ಬಹಳಷ್ಟು ಹಿರಿಯ ನಾಯಕರು, ಹಾಗೆ ಕಾಂಗ್ರೆಸ್ನ ಹಾಲಿ ಸಚಿವರಾಗಿರ್ತಕ್ಕಂಥವರ ಜೊತೆಯಲ್ಲಿ ವಿ ಸೋಮಣ್ಣ ಅವರು ವೇದಿಕೆಯನ್ನ ಹಂಚಿಕೊಳ್ತಾ ಇರತಕ್ಕಂಥದ್ದು. ಮತ್ತೊಂದು ಕಡೆ ಈ ಒಂದು ಕಾರ್ಯಕ್ರಮಕ್ಕೆ ಬಿಜೆಪಿಯ ಯಾವೊಬ್ಬ ನಾಯಕರನ್ನ, ಹಿರಿಯ ನಾಯಕರನ್ನ ಆಹ್ವಾನ ಮಾಡಿಲ್ಲ. ಹಾಗಾಗಿ ಬಹುತೇಕವಾಗಿ ವಿ ಸೋಮಣ್ಣ ಅವರು ಒಂದು ಹೆಜ್ಜೆ ಕಾಂಗ್ರೆಸ್ಗೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು.
प्रमुख वि सोमण तुमकूर लोकसभा टिकेट आफर कांग्रेस आयुक आफर वि सोमण इवो अतूहल सद्यको मध्य वि सोमण देहली के हि कांग्रेस नायक भेटी मातार अथवा बीजेपी नायक भेटी मातार अपष्टते कड़े वि सोमण मनवोलिकेतकूल जोर नड़ीता है वि सोमण देहली नड्डा भेटी मातार अमित शा भेटी मातार अथवा नेर प्रधानी मोदी भेटी के अवकाशव केतर अतूहल सद्यको इन जो वि सोमण अरविंद सल्ले अरविंद लिंबावली सेर हिरीय नायक साथता बीजेपी सद्य असमधान बे ऐन इन बूदि मुझद केंड अंत अंत हेलबू सद्य अधिवेशन नंतर राज्य बीजेपी मतु असमान महत्व बेवण आगत साध्यता है। थैंक यू आनंद माहितिगे।